ಕರಂಗಾವ ಏತ ನೀರಾವರಿ ಯೋಜನೆಯ ಕಾಮಗಾರಿಗೆ ಚಾಲನೆ, ಅಪಾರ ಜನ ಸಮುದಾಯ ಭಾಗ್ಯ. ಚಕೋಡಿ ತಾಲೂಕಿನ ನಾಗರ ಮುನ್ನಳ್ಳಿ ಗ್ರಾಮದಲ್ಲಿ 567 ಕೋಟಿ ರೂ ಮೊತ್ತದಲ್ಲಿ 15 ಗ್ರಾಮಗಳ 8,390 ಹೆಕ್ಟೇರ್ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಕರಂಗಾವ ಏತ ನೀರಾವರಿ ಯೋಜನೆಯ ಕಾಮಗಾರಿಗೆ ಸೋಮವಾರದಂದು ಶಂಕುಸ್ಥಾಪನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಗೋವಿಂದ ಕಾರಜೋಳ ಅವರು ನೆರವೇರಿಸಿದರು. ಬಳಿಕ ಅವರು ಮಾತನಾಡುತ್ತಾ 15 ಹಳ್ಳಿಗಳ ರೈತರ ಬಹುದಿನಗಳ ಬೇಡಿಕೆಯಾದ ಕರಂಗಾವ ಏತ ನೀರಾವರಿ ಯೋಜನೆಗೂ ಚಾಲನೆ ಸಿಕ್ಕಿದ್ದು 1 ವರ್ಷದ ಒಳಗಾಗಿ ನೀರು ಹರಿಯಲಿದೆ ಎಂದು ತಿಳಿಸಿದರು. ಅಲ್ಲದೆ ನೀರಾವರಿ ಸೌಕರ್ಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. 1964ರಲ್ಲಿ ಆಲಮಟ್ಟಿ ಡ್ಯಾಂಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಆ ನಂತರ 60 ವರ್ಷ ಕಾಂಗ್ರೆಸ್ ನೀರಾವರಿ ಯೋಜನೆಯನ್ನ ಕೈಗೊಳ್ಳಲಿಲ್ಲವೆಂದು ಆರೋಪಿಸಿದ್ರು. ಕಳೆದ 3.5 ವರ್ಷದಲ್ಲಿ ಬಿಜೆಪಿಯು ಉತ್ತರ ಕರ್ನಾಟಕ ನೀರಾವರಿಗಾಗಿ 5,700 ಕೋಟಿ ರು ಹಣವನ್ನ ನೀಡಿದೆ. 150 ಕೋಟಿ ರು ವೆಚ್ಚದಲ್ಲಿ ಶಿವಶಕ್ತಿ ಯೋಜನೆ ಕೈಗೆತ್ತಿಕೊಳ್ಳಲಾಗುವುದು. ಹನುಮಾನ ಏತ ನೀರಾವರಿ ಮತ್ತು ಬೆಂಡವಾಡ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎಂದರು. ಬಳಿಕ ಸಂಸದ ಅಣ್ಣಾಸಾಹೇಬ ಜೊಲ್ಲೆ ಮಾತನಾಡಿ, ನೀರಾವರಿ ಸೌಕರ್ಯದಿಂದ ರೈತ ಆರ್ಥಿಕ ಪ್ರಗತಿಯನ್ನ ಸಾಧಿಸ್ತಾನೆ. ನೀರು ಆತನ ಜೀವಾಳ. ನೀರಾವರಿ ಯೋಜನೆಗಳಿಗೆ ರೈತರ ಸಹಕಾರವು ಮುಖ್ಯ. ನೀರಾವರಿ ಸೌಕರ್ಯವನ್ನ ಕಲ್ಪಿಸಲು ಸಮರ್ಪಕ ಸರ್ವೆ ಅಗತ್ಯ ಎಂದರು. ಶಾಸಕ ಪಿ ರಾಜೇವ್ ಮಾತನಾಡಿ, ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರಾಗಿರುವ ಶಾಸಕ ಐಹೊಳೆ ಅವರನ್ನ ಮತ್ತೆ ಜನ ಆಶೀರ್ವಾದ ಮಾಡಬೇಕು ಎಂದರು. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವ ಮಹಾಂತೇಶ ಕವಟಗಿ ಮಠ ಮಾತನಾಡಿ, ಬರ ತುತ್ತಾಗ್ತಾ ಇದ್ದ ಈ ಪ್ರದೇಶಕ್ಕೆ ನೀರಾವರಿಯಿಂದ ರೈತರಿಗೆ ಅನುಕೂಲವಾಗಲಿದೆ. ಬಿಜೆಪಿ ಸರ್ಕಾರದ ಸಂಕಲ್ಪದಿಂದ ನಿನ್ನೆ ಗುದಿಗೆಗೆ ಬಿದ್ದಿರುವ ಯೋಜನೆ ಅನುಷ್ಠಾನವಾಗ್ತಾ ಇದೆ ಎಂದರು. ಇತ್ತ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಜನರ ಕಳಕಳಿಗೆ ಸ್ಪಂದಿಸಿ ರೈತರ ಏಳಿಗೆಯಲ್ಲಿ ಶಾಸಕ ಐಹೊಳೆ ಶ್ರಮ ಶ್ಲಾಘನೀಯ ಎಂದರು. ಇನ್ನು ರಾಜ್ಯಸಭೆ ಮಾಜಿ ಸದಸ್ಯರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ನೀರಾವರಿ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯವಾಗಿದ್ದನ್ನ ಮುಖ್ಯಮಂತ್ರಿ ಬೊಮ್ಮಾಯಿ ಸರಿಪಡಿಸಿದ್ದಾರೆ. ಮಹಾಲಕ್ಷ್ಮಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂದರು. ಶಾಸಕ ದುರ್ಯೋಧನ ಐಹೊಳೆಯವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪವನ್ ಕತ್ತಿ, ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರುವ ದುಂಡಪ್ಪ ಬೆಂಡವಾಡೆ, ಹೆಸ್ಕಾಂನ ನಿರ್ದೇಶಕರಾಗಿರುವ ಮಹೇಶ ಬಾತೆ ಹಾಗೂ ಸುರೇಶ್ ಬೆಲ್ಲದ, ಮಹಲಿಂಗ ಹಂಜಿ, ದಾನಪ್ಪ ಕೊಟಬಾಗಿ, ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವ ಎಎಸ್ ಪಾಶ್ಚಾಪುರೆ, ಸದಾಶಿವ ಗೋರ್ಪಡೆ, ಅಣ್ಣಾ ಸಾಹೇಬ ಕೇಮಲಾಪುರೆ, ಸತೀಶ್ ಅಪ್ಪಾಜಿಗೋಳ, ಅರುಣ್ ಐಹೊಳೆ, ರಮೇಶ್ ಕಾಳನ್ನವರ, ರಾಜು ಹರಗನ್ನವರ, ವಿಬಿಇಟಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರ್ಷಗಳ ಬೇಡಿಕೆ ಕರಗಾವ ಏತ ನೀರಾವರಿ ಆಗಬೇಕು ಅಂತ ಹೇಳಿ ದುರ್ಯೋಧನ ಐಹೊಳೆ ಶಾಸಕರಾದರೂ ಕೂಡ ಇಬ್ಬರು ಅದಕ್ಕೆ ಬಹಳ ಸತತವಾಗಿ ಬೆನ್ನತ್ತಿ ದುರ್ಯೋಧನಿಗೆ ಸಾಥ್ ಕೊಟ್ಟು ದುರ್ಯೋಧನಿಗೆ ಶಕ್ತಿ ತುಂಬಿದವರು ಡಾಕ್ಟರ್ ಪ್ರಭಾಕರ್ ಕೋರೆಯವರು, ದಿವಂಗತ ರಮೇಶ್ ಕತ್ತಿ. ಅವ್ರು ಬೆಟ್ಟ ಆದಾಗ ನನಗೆ ಆ ದುರ್ಯೋಧನ ಸಲುವಾಗಿ ಮಾಡಪ್ಪ ಅಂತ ಹೇಳಿ ಇಬ್ಬರು ಕೂಡ ಪ್ರತಿ ಬಾರಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 25,000 ಎಕರೆ ನೀರಾವರಿ ಆಗ್ತಕ್ಕಂಥ 14 ಹಳ್ಳಿಗಳ ರೈತರ ಬದುಕು ಹಸನಾಗ್ತಕ್ಕಂಥ ಯೋಜನೆ 560 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ. 1 ವರ್ಷದಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಿ ನೀರು ಹರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಏ ಇನ್ನ ಬಹಳ ದೊಡ್ಡರು ಅವನು ಹೊಂದಾನು ಒಂದ ಇಲ್ಲ ಒಂದು ಇನ್ನು ಬಹಳಷ್ಟು ಅದ ಇರಲಿ. 1 ಬಂಧುಗಳ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರು ಹೇಳಿದಂಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರುವುದು ಸತ್ಯ. ಉತ್ತರ ಕರ್ನಾಟಕದ ಹೋರಾಟ
ಎಷ್ಟು ವರ್ಷ ಪ್ರಾರಂಭ ಆದರೂ ಇವತ್ತೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಸುದೈವದಿಂದ ಈ ಸಲ ಉತ್ತರ ಕರ್ನಾಟಕದ ನೀರಾವರಿ ಮಂತ್ರಿಗಳು ನಮ್ಮ ಪಕ್ಕದ ಮುದೋಳದವರು ಆಗಿದ್ದಾರೆ. ಅವ್ರಿಗೆಲ್ಲ ಗೊತ್ತೈತೆ ಎಷ್ಟು ನೀರು ಆಗಿರ್ತದೆ, ಯಾವ ನದಿಯಲ್ಲಿ ಎಷ್ಟೆಷ್ಟು ನೀರು ಇದು ಬರ್ತದ. ಆ ದೃಷ್ಟಿಯಿಂದ ಇಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು, ಅವರು ನೀರಾವರಿ ಮಂತ್ರಿಗಳಾಗಿದ್ದರು, ಈ ಭಾಗದೊಳಗೆ ಅನ್ಯಾಯ ಆಗಿದೆ ಅವರಿಗೆ ಗೊತ್ತಾಗಿದೆ. ಈಗಾಗಲೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪ ಅವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಉತ್ತರ ಕರ್ನಾಟಕದಲ್ಲಿ ಎಷ್ಟು ನೀರಾವರಿ ಪೆಂಡಿಂಗ್ ಇತ್ತು ಎಲ್ಲ ನೀರಾವರಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಒಂದು ಎರಡು ಬಿಟ್ಟರೆ ಎಲ್ಲಿ ರೈತರೆಲ್ಲರೂ ಇನ್ನೊಂದು 10 ನಿಮಿಷ ಕೂಡಿದ್ದೀರ, ಈಗ 10 ನಿಮಿಷ ಮುಗಿತೈತೆ, ಕೂಡ್ರಿ ಯಾವ್ದಾನೆ ದಯಮಾಡಿ ಕೂಡ್ರಿ, ನಿಮ್ಗೆ ನೀರು ಬೇಕಾದ್ರೆ ಕೂಡ್ರಿ, ದಯಮಾಡಿ ಕೂಡ್ಬೇಡ ಒಂದು 10 ನಿಮಿಷ. ಅಲ್ಲ ನೀರ್ ಬೇಕಾದ್ರೆ ಕೂಡಿರ್ತಾರೆ ತಗ, ಎಲ್ಲ ರೈತ ಬಾಂಧವರಂತೆ ಕುಳಿತ್ಕೋಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಟೈಮ್ ಆಯ್ತು, ಬಹಳ ತಲುಪ ಬಂದಾರ ಅವರು, ಈಗ ದಾರಿ ತೆಗಿಬೇಕು, ಸಜ್ಜಕ್ಕೆ ಹೋಗಿ ಟಿವಿ ಸೀರಿಯಲ್ ನೋಡ್ಬೇಕು, ಇವೆಲ್ಲ ಇದಾವಲ್ಲ ಕಾರ್ಯಕ್ರಮ. ಈ ಭಾಗ ಮೊದಲಿಂದನು ದುಷ್ಕರ ಭಾಗ, ಕುಡಿಲಿಕ್ಕೆ ನೀರಿಲ್ಲ. ಮಾರ್ಚ್ ಏಪ್ರಿಲ್ ಮೇವಾಗಿ ಈ ಕರಗಾವ್ ಯಾತ್ ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ಮಹೇಶ್ ಕೋಟಿಮಠ ಬಹಳಷ್ಟು ವಿಷಯಗಳನ್ನು ಹೇಳಿದ, ಆದ್ರೆ ಇಷ್ಟು ಮಾತ್ರ ಸತ್ಯ, ಇವತ್ತು ಈ ಭಾಗದಲ್ಲಿ ಒಣ ಬೇಸಾಯ ನಾವು ಬಹಳಷ್ಟು ದೃಷ್ಟಿಯಿಂದ ನೋಡ್ಕೋತ ಬಂದಿದ್ದೇವೆ. ಆದ್ರೆ ಒಣ ಬೇಸಾಯ ಮತ್ತು ನೀರಾವರಿ ಇರೋದು ಕೊರಕ ಅಂದ್ರ ಇವತ್ತ ಏನ್ ನಮ್ಮ ಮಳೆಗಾಲ ಅತಂತ್ರ ಇರೋದ್ರಿಂದ ಬಹುತೇಕ ಬೆಳೆ ಬೀಜ ಹಾಕಿದ್ರು ಕೂಡ ನಾವು ತಿರುಗಿ ಬರುವಂತ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ. ಬಹಳ ದಿವಸದಿಂದ ಈ ಭಾಗದ ಜನರು ಇಲ್ಲಿ ನಮ್ದು ಯಾವಾಗ ನೀರಾವರಿ ಆಗ್ತದಪ್ಪ ಅಂತ ವಿಚಾರ ಮಾಡ್ತಿದ್ರು, ಕರಗಾವಿ ಆತ್ ನೀರಾವರಿ ಯಾವಾಗೋ ಒಂದು ವಿಚಾರ ಮಾಡಿದಂತ ಇದು ಯಾವಾಗ ಆಗ್ತದ ಅಂತ ಬಹಳ ದಿವಸದಿಂದ ಎಲ್ಲರಿಗೂ ಕೂಡ ಹೇಳ್ಕೊತ ಹೊಂಟಿದ್ರು. ಆದ್ರೆ ನಾನು ಇವತ್ತು ಈ ಭಾಗದ ಶಾಸಕರಾದ ದುರ್ಯೋಧನ ಅವರ ಅಭಿನಂದನೆಗಳು ಸಲ್ತೇನೆ. ಯಾಕಂದ್ರೆ ಯಾವಾಗ ಮುಂಜಾನೆ ಸಂಜೆವರೆಗೆ ಬೆಂಗಳೂರಿನಲ್ಲಿ ಇರಲಿ ಎಲ್ಲಿರಲಿ ಯಾರೋ ಮುಖಂಡರು ಭೇಟಿಯಾಗಲಿ ಮುಖ್ಯಮಂತ್ರಿಯವರು ಭೇಟಿಯಾಗಲಿ ಅಥವಾ ನಮ್ಮ ನೆರವರು ಸಚಿವರು ಭೇಟಿಯಾಗಲಿ ಒಂದೇ ಒಂದು ಕೆಲಸ ಕರ್ನಾಟಕ ಆತ್ಮೀಯವಾಗಿ ಮಾಡಿಕೊಡ್ತು, ಕೊನೆಗೂ ಕೂಡ ಅವ್ರು ಯಶಸ್ವಿಯಾದ್ರು ಅವ್ರಿಗೆ ನಾನು ಅಭಿನಂದನೆಗಳು ಸಲ್ತೇನೆ. ಯಾಕಂದ್ರೆ ಇವತ್ತು ಜನರ ಜೀವಾಳ, ಇವತ್ತು ರೈತರ ಜೀವಾಳ ಅಂದ್ರೆ ಇವತ್ತು ನೀರಾವರಿ. ಇವತ್ತು ಈ ನೀರಾವರಿ ಯೋಜನೆ ಸುಮಾರು ಮೊದಲನೇ ಸ್ಟೇಜ್ ನಲ್ಲಿ 20 ಕಿಲೋಮೀಟರ್ ಏನು ಬಾನಂತಕೋಟಿಯಲ್ಲಿ ಒಂದು ಸೆಕೆಂಡ್ ಸ್ಟೇಜ್ ಆಗ್ತದ, ಅಲ್ಲಿಂದ 17 ಕಿಲೋಮೀಟರ್ ಈ ಪ್ರಕಾರ 37 ಕಿಲೋಮೀಟರ್ ಪೈಪ್ಲೈನ್ ಮುಖಾಂತರ ಬಂದು. ಯಾಕೆ ಅದನ್ನು ಹೇಳ್ತೇನಂದ್ರ ಬಹಳಷ್ಟು ಜನ ನಮ್ಮಲ್ಲಿ ಏನು ಹಿಂದೆ ಅಲ್ಲಿ ಹೊಳೆದಂಡಿ ಕೂಡ ನೀರಾವರಿ ಇದ್ದಿದ್ದಿಲ್ಲ, ಅವಾಗ ಕೆನಾಲ್ ನಿಂದ ನೀರಾವರಿ ಆಗ್ತದೆ. ಅವಾಗ ಕೆನಾಲ್ ಬರ್ತಿದ್ದಾಗ ನನ್ನ ಹೊಲದಲ್ಲಿ ಬೇಡ ನಿನ್ನ ಹೊಲದಲ್ಲಿ ಬೇಡ ಅಂದ್ರೆ ರೈತರು ಅಂತಿದ್ರು. ಯಾಕ ಎಲ್ಲೇ ಒಂದು ದಂಡಿ ಹಾಕಲಿಪ್ಪ ಅಂತ ಕಡೆ ಸರಿಸ್ತಿರು, ಯಾವಾಗ ನೀರು ಬರೋದು ಏನಾಗೋದು ಅದು ಅವ್ರು ನೀರು ಬಂದ್ ಅಂತಾರ. ಕರಗಾವ್ ಯಾತ ನೀರಾವರಿ ಯೋಜನೆಯನ್ನ ಈ ಅವಧಿಯಲ್ಲಿ ಮಂಜೂರು ಮಾಡಿಸ್ಬೇಕಂತಕ್ಕಂತ ಶಪಥವನ್ನ ಗೈದು ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಕ್ಕಂತ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಈ ಭಾಗದ ಶಾಸಕರಾದ ದುರ್ಯೋಧನ ಐಹೊಳೆ ಅವರೇ, ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂತ ಸನ್ಮಾನ್ಯ ಪ್ರಭಾಕರ ಕೋರೆ ಅವರೇ, ಈ ಭಾಗದ ಲೋಕಸಭಾ ಸದಸ್ಯರು ಆತ್ಮೀಯ ಸ್ನೇಹಿತರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ಆತ್ಮೀಯ ಸ್ನೇಹಿತರು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಅಣ್ಣ ಕತ್ತಿ ಅವರೇ, ಈ ಭಾಗದ ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ ಅವರೇ, ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರಾಗಿ ನಿವೃತ್ತರಾಗಿರ್ತಕ್ಕಂಥ ಸನ್ಮಾನ್ಯ ಪಾಶಾಪುರೇ ಸಾಹೇಬ್ರೇ, ಉಪ ವಿಭಾಗ ಅಧಿಕಾರಿಗಳಾಗಿರ್ತಕ್ಕಂಥ ಗೀತೆ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಮರಾಣಿ ನಾಗರಮುಳ್ಳಿ ಬೆಳಕೂಡ್ ಇಟ್ನಾಳ್ ಡೋನ್ವಾಡ್ ಬಂಬಲವಾಡ್ ಕರಗಾವ್ ಬೆಣ್ಣಿಹಳ್ಳಿ ಕುಂಟೋಳಿ ಕಮತನಟ್ಟಿ ಮುಗಳಿ ಕರೋಶಿ ಕಬ್ಬೂರ್ ಮತ್ತು ಹಂಚನಾಳ್ ಗ್ರಾಮದ ಯಾವತ್ತು ಎಲ್ಲ ಆತ್ಮೀಯ ರೈತ ಬಾಂಧವರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ,
स्वतंत्र भारत इतिहास मुंबई प्रांत नम भाग नीरवरी वंचित आता बंतु आलमट्टी योजने जारी आगे 60 लाल बहादुर शास्त्री अड़गलू रैतर होने बर 6 दशक ना कई बंधु विशेषवा चिकोड़ी तालूक नागरमनोली होबड़ी भाग कड़े 30-40 वर्ष बरगाल के तुत नावेलू नोड़ी पकदलिए कृष्णा नदी मलगाल तुम हरदू सहित ना हणि नीर का पकद इवत दिवस चिक्कोडी तालूकिन बहुदिन बेड़े इवत कर्नाटक गण सरकार भारतीय जनता पक्ष सरकार करगाव यात नीरावरी योजने 14 ಹಳ್ಳಿಗಳಲ್ಲಿ 8309 ಹೆಕ್ಟೇರ್ ಗೆ 2 ಸ್ಟೇಜ್ ನಲ್ಲಿ 37 ಕಿಲೋಮೀಟರ್ ನ ನೀರನ್ನು ತಂದು ಕೊಡುವಂತ ಕೆಲಸ 597 ಕೋಟಿ ರೂಪಾಯಿಯಲ್ಲಿ ಮಂಜೂರು ಮಾಡಿದಕ್ಕಂತ ಒಂದು ಯೋಜನೆಯ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದಿಸಿದಕ್ಕಂತ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು कर्नाटक गण सरकार नीरावरी मंत्री ना हिरी सहोद मार्गदर्शक आगे श्रीयुत कारजोल कार्यक्रम अध्यक्ष स्थान वह भाग जनप्रिय शासक ना सहोद मित्र आगे दुर्योधन अय्यवे हिरी प्रभाकर इदीग तम उद्देश्य अना सब जोले महदेश गौडीमठे निवृत्त न्यायाधीशर हिंदी अश्वपुरी वेदिक मेले अश्विन संघ सहकार सहकार कारखाने अध्यक्ष राजेंद्र पाटील कार्यक्रम भागवू भाग अस्ट कमीशन आगे श्री गीते कार्यक्रम भागवू 14 हल्ले समस्त गुरु हिरीयर तायंदर सहोद स्न युवक मित्र पत्रिका माध्यम सहोद बहुश करगाव यात नीरावरी अंदर बहुत पड़ती ओशी आट इस्पेट आट हर पड़ीवल मैं 15 वर्ष राजकारण नानीर्त लवण हम पाड़ी बाली बे राजण प्रामाणिकवा रैतर कलकिया अर्थम हगली अधिकारी मंत्री शासक मुख्यमंत्री का दिवस ಲ್ಯಾಂಡ್ ಆಗಿ ಕರೀತಾರೆ ನ್ಯೂಜಿಲ್ಯಾಂಡ್ ಥೈಲ್ಯಾಂಡ್ ಇಂಗ್ಲೆಂಡ್ ನೆದರ್ಲ್ಯಾಂಡ್ ಈ ಎಲ್ಲ ದೇಶಗಳು ಲ್ಯಾಂಡ್ ಆದ್ರೆ ಇಡಿ ಜಗತ್ತಿನಲ್ಲಿ ಈ ಭೂಮಿಯನ್ನ ತಾಯಿ ರೂಪದಲ್ಲಿ ಕಂಡಿರತಕ್ಕಂತ ಒಂದೇ ಒಂದು ದೇಶ ಅಂತಂದ್ರೆ ಅದು ಭಾರತ ದೇಶ ಅದಕ್ಕಾಗಿ ನಮ್ಮ ದೇಶವನ್ನ ಭಾರತ ಮಾತಾ ಕೀ ಜಯ ಅಂತ ಹೇಳ್ತೀವಿ ಬೋಲೋ ಭಾರತ ಮಾತಾ ಕೀ ಬೋಲೋ ಭಾರತ ಮಾತಾ ಕೀ दिन हसर जोर चपाड़े दुर्योधन दुर्योधन गोविंद कारजोल रमेश कत्ते कौटिमठ प्रभाकर
ಅನ್ನ ಸಮಣ್ಣ ಜೊಲ್ಲೆ ಅವರಿಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಭೂಮಿ ಹಾಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ನಡೆಸಿಕೊಡ್ಬೇಕಾಗಿ ಕೇಳ್ಕೊಂಡಿದ್ವಿ ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಯ ಬಹು ಮುಖ್ಯ ಕಾರ್ಯಕ್ರಮ ಶಂಕುಸ್ಥಾಪನಾ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಗಣ ಸರ್ಕಾರದ ಹೆಚ್ಚಿನ ಶಾಸಕರಾಗಿರ್ತಕ್ಕಂತಹ ದುರ್ಯೋಧನ ಐವರಳ್ಳಿಯವರಿಗೆ ಸರಿ ಜೋರಾಗಿ ಚಪ್ಪಾಳೆ ಬರಲಿ ಇದು ಕೇವಲ ಇವತ್ತಿನ ಇದೆಲ್ಲ ಮುಂಬರುವ ಭವಿಷ್ಯದಲ್ಲಿ ನಮ್ಮ ಎಲ್ಲಾ ರೈತ ಬಂಧುಗಳು ರೈತ ಬಂಧುಗಳ ಅವರೆಲ್ಲರ ಮಕ್ಕಳಿಗೂ ಕೂಡ ಆಶಾದಾಯಕವಾಗಿರ್ತಕ್ಕಂಥ ಒಂದು ಯೋಜನೆ ಭವಿಷ್ಯ ಬೆಳಗುವಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಒಂದು ಯೋಜನೆಯನ್ನು ತಂದುಕೊಂಡಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಈಗ ಇದೇ ಸಂದರ್ಭದಲ್ಲಿ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡಬೇಕಾಗಿ ನಾನು ಗೋವಿಂದ ಕಾರಜೋಳ ಹಾಗೂ ವೇದಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡಬೇಕು ನೀವು ವಿಡಿಯೋ ಮಾಡೈತೇನೆ ಏನ ಸ್ವಲ್ಪ ಆಟ ಬರಬೇಡ ಅಣ್ಣ ನಮ್ಮ ದುರ್ಯೋಧನ ಐವಳಿಯವರ ಮಾತುಗಳು ಕೇವಲ ಮಾತುಗಳಾಗಲಿಲ್ಲ ಮಾತುಗಳು ಮುತ್ತುಗಳಾಗಿ ಇವತ್ತು ಆ ಮುತ್ತಿನ ಹಾರದ ಎಲ್ಲ ಕಾರ್ಯಕ್ರಮಗಳ ಮುತ್ತಿನ ಹಾರಕ್ಕೆ ಒಂದು ಬಡಿಯ ಮುಖವಾಗಿ ಈ ಏತೆ ನೀರಾವರಿ ಈ ಒಂದು ಸಂದರ್ಭದಲ್ಲಿ ವಿದ್ಯುಕ್ತವಾಗಿ ಭೂಮಿ ಬೀಜ ಪೂಜೆ ನಡೀತಾ ಇದೆ ಬಂಧುಗಳೇ ನುಡಿದಂತೆ ನಡೆದವರ ನುಡಿದಂತೆ ನಡೆದವರಿಗೆ ನಮ್ಮ ನಮನವನ್ನ ಸಲ್ಲಿಸೋಣ ನಿಜಕ್ಕೂ ಕೂಡ ಅವರ ಆತ್ಮದಲ್ಲಿ ಅವರ ಮನಸ್ಸಿನಲ್ಲಿ ಯಾವತ್ತಿಯೂ ಕೂಡ ದೀನ ದಲಿತ ಬಡವರ ರೈತರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಕಾಳಜಿ ಇದೆ ಅದರ ಫಲವಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಸಂಜೆಯ ಸುಮಧುರ ಉಪ್ಪಾದ ವಾತಾವರಣದಲ್ಲಿ ಈ ಭೂಮಿ ಪೂಜನ ನಡೀತಾ ಇದೆ ಪ್ರಕೃತಿ ಮಾತೆಯು ಕೂಡ ತಂಪನೆಯ ಗಾಳಿಯನ್ನು ಬೀಸ್ತಾ ಮುಂಬರುವ ದಿನಗಳಲ್ಲಿ ತನ್ನ ಹಚ್ಚು ಹಸಿರು ಉಡುಗೆಯನ್ನ ಕೊಟ್ಟುಕೊಳ್ಳಲಿಕ್ಕೆ ಈ ಭಾಗದ ಭೂತಾಯಿ ಇವತ್ತು ಕನಸನ್ನ ಕಾಣ್ತಾ ಇದ್ದಾರೆ ಬಂಧುಗಳೇ ಅದು ನಮಗೆ ಈ ಒಂದು ಸಂದರ್ಭದಲ್ಲಿ ಗೋಚರವಾಗ್ತಾ ಇದೆ